ಇವತ್ತು ನಾವು ಒಂದು ಡಾಕ್ಯುಮೆಂಟನ್ನು ಯಾವ್ಯಾವ ರೀತಿಯಲ್ಲಿ ಫಾರ್ಮ್ಯಾಟ್ ಮಾಡ್ಬೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ. ಈಗ ಆಲ್ರೆಡಿ ಫಾರ್ಮ್ಯಾಟ್ ಆಗಿ ಇರುವಂತಹ ಒಂದು ಫೈಲನ್ನು ನಾನು ನಿಮಗೆ ತೋರಿಸ್ತೀನಿ. ಮಾನ್ಯುಮೆಂಟ್ಸ್ ಅನ್ನುವಂತಹ ಒಂದು ಫೈಲ್ ಈಗ ನಮ್ಮ ಹತ್ರ ಇದೆ. ನೀವು ಇದನ್ನು ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಇಲ್ಲಿ ಎಡಭಾಗದಲ್ಲಿ ಆ ಮಾನ್ಯುಮೆಂಟ್ಗೆ ಸಂಬಂಧಪಟ್ಟಂತಹ ವಿಷಯಗಳ ಹೆಡ್ಡಿಂಗ್ಗಳು ಏನಿದೆ ಅವೆಲ್ಲವೂ ಇಂಡೆಕ್ಸಿಗೆ ಆ್ಯಡ್ ಆಗಿದೆ. ಮತ್ತು ಅದು ಪೇಜ್ ನಂಬರನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. ಜೊತೆಗೆ ಈ ಪೇಜನ್ನು ನೀವು ಮೇಲ್ಭಾಗದಲ್ಲಿ ಗಮನಿಸಿದ್ರೆ ಇದಕ್ಕೆ ಒಂದು ಹೆಡ್ಡರ್ ಆ್ಯಡ್ ಆಗಿದೆ. ಅದೇ ಥರ ನಾನು ಈಗ ಇದನ್ನು ಸ್ಕ್ರಾಲ್ ಮಾಡ್ತೇನೆ. ನಾನು ನೀವು ಗಮನ ಇಟ್ಟು ನೋಡಿದ್ರೆ ಇಲ್ಲಿ ಪೇಜ್ ನಂಬರ್ ಕೂಡ ಇಲ್ಲಿ ಬಂದಿದೆ. ಅದೇ ತರಹ ಆ ಹೆಡ್ಡರ್ ಮತ್ತು ಫೂಟರ್ಗಳೆರಡೂ ಕೂಡ ಇನ್ನೊಂದು ಪೇಜ್ ಏನಿದೆ ಅಲ್ಲೂ ಕೂಡ ಆ್ಯಡ್ ಆಗಿದೆ. ಹಾಗಾದರೆ ಈ ಪೇಜ್ ಏನಾಗಿದೆ ಅಂತ ಹೇಳಿದ್ರೆ ಹೆಡ್ಡರ್ ಫೂಟರ್ನೊಂದಿಗೆ ಮತ್ತು ಇಂಡೆಕ್ಸ್ ಕೂಡ ಆ್ಯಡ್ ಆಗಿದೆ ಈ ಪೇಜ್ನಲ್ಲಿ. ಜೊತೆಗೆ ಈ ಪ್ರತಿ ಪೇಜ್ಗೂ ಕೂಡ ಒಂದು ಬಾರ್ಡರ್ ಕೂಡ ಹಾಕಲ್ಪಟ್ಟಿದೆ ಇಲ್ಲಿ. ಹಾಗಾಗಿ ಈ ರೀತಿ ನಾವು ಬಾರ್ಡರನ್ನು ಹಾಕೋದಾಗಿರಬಹುದು, ಮತ್ತು ಇಂಡೆಕ್ಸ್ಗೆ ಆ್ಯಡ್ ಮಾಡೋದಿರಬಹುದು, ಜೊತೆಗೆ ಹೆಡ್ಡರ್ ಫೂಟರನ್ನು ಆ್ಯಡ್ ಮಾಡೋದು ಹೇಗೆ ಅನ್ನೋದನ್ನು ನಾವಿವಾಗ ಕಲ್ತ್ಕೊಳ್ಳೋಣ. ಇದನ್ನು ನಾನು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ನಾವು ಒಂದು ಡಾಕ್ಯುಮೆಂಟನ್ನು ಓಪನ್ ಮಾಡ್ತೀನಿ. ಇದರಲ್ಲಿ ಅದೇ ಮಾನ್ಯುಮೆಂಟ್ ಏನು ನಾವು ಈಗ ನೋಡಿದ್ವಿ, ಒಂದು ರೆಡಿಯಾಗಿರುವಂತಹ ಫಾರ್ಮ್ಯಾಟನ್ನು ನಾವು ನೋಡಿದ್ವಿ, ಅದೇ ತರಹದ ಟೆಕ್ಸ್ಟನ್ನು ನಾನಿಲ್ಲಿ ಟೈಪ್ ಮಾಡಿ ಇಟ್ಟಿದ್ದೇನೆ. ಈ ಪೇಜನ್ನು ಇವಾಗ ನಾವು ಹೇಗೆ ಬೇರೆ ಬೇರೆ ಥರದಲ್ಲಿ ಫಾರ್ಮ್ಯಾಟ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಮೊದಲು ನಾನು ಈ ಪ್ರತಿಯೊಂದು ಹೆಡ್ಡಿಂಗ್ಸ್ ಏನಿದೆ ಪ್ಯಾರಾಗಳ ಜೊತೆಗೆ ಅವೆಲ್ಲವುದನ್ನು ನಾನು ಇಂಡೆಕ್ಸಿಗೆ ಸೇರಿಸ್ತೇನೆ. ಈ ಒಂದು ಡಾಕ್ಯುಮೆಂಟ್ ಮಾನ್ಯುಮೆಂಟಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಹೊಂದಿರೋದ್ರಿಂದ ಮಾನ್ಯುಮೆಂಟ್ ಪದವನ್ನು ನಾನು ಆಯ್ಕೆ ಮಾಡ್ಕೊಳ್ತೇನೆ. ಮತ್ತು ಈಗಾಗಲೇ ನಾನು ಹೇಗೆ ಪ್ಯಾರಾಗ್ರಾಫ್ ಸ್ಟೈಲನ್ನು ನಾನು ಬದಲಾಯಿಸಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ನಾನು ಇಲ್ಲಿ ಅಪ್ಲೈ ಪ್ಯಾರಾಗ್ರಾಫ್ ಸ್ಟೈಲ್ ಅಂತ ಏನಿದೆ ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಟೈಟಲ್ ಆಪ್ಷನ್ ಏನಿದೆ ಅದರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತೇನೆ. ಅಂತ ಹೇಳಿದ್ರೆ ಮಾನ್ಯುಮೆಂಟ್ ಅನ್ನೋದು ಈ ಪೇಜ್ನ ಟೈಟಲ್ ಆಗಿ ಸೆಟ್ ಆಗಿದೆ ಅಂತ ಅರ್ಥ. ಈಗ ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್ ಆಫ್ ಇಂಡಿಯಾ ಅನ್ನುವಂಥ ಪದವನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನಗೆ ಹೆಡ್ಡಿಂಗ್ ಆಗಿರಲಿ ಅಂತ ನಾನು ಅಂದ್ಕೊಳ್ತಾ ಇರೋದ್ರಿಂದ ಇದನ್ನು ಹೆಡ್ಡಿಂಗ್ ಒನ್ ಗೆ ನಾನು ಸೇರಿಸ್ತಾ ಇದ್ದೀನಿ. ಹೆಡ್ಡಿಂಗ್ ಒನ್ ಮೇಲೆ ಅದಕ್ಕೋಸ್ಕರ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಫಾಂಟ್ ಸೈಜ್ ಚೇಂಜ್ ಮಾಡ್ದಲೇ ಅದು ಬದಲಾಗಿದೆ, ಅದು ಹೆಡ್ಡಿಂಗ್ ಆಗಿ ಬದಲಾವಣೆ ಆಗಿದೆ. ಈಗ ನಾನು ಸ್ಕ್ರಾಲ್ ಮಾಡ್ತೇನೆ ಈ ಪೇಜನ್ನು. ಮತ್ತೊಮ್ಮೆ ನಾನು ಟೈಪ್ಸ್ ಆಫ್ ಮಾನ್ಯುಮೆಂಟ್ಸ್ ಅಂತ ಏನಿದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಇದನ್ನು ಕೂಡ ನಾನು ಹೆಡ್ಡಿಂಗ್ ಒನ್ ಅಂತ ಹೇಳಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಥರ ಪ್ರೊಟೆಕ್ಷನ್ ಆ್ಯಂಡ್ ಪ್ರಿಸರ್ವೇಷನ್ ಅಂತ ಏನಿದೆ ವಿಷಯ ಅದನ್ನು ಕೂಡ ನಾನು ಹೆಡ್ಡಿಂಗ್ ಒನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಹೆಡ್ಡಿಂಗ್ ಇಂಡೆಕ್ಸ್ಗೆ ನಾನು ಸೇರಿಸ್ತಾ ಇದ್ದೀನಿ. ಅದೇ ತರಹ ಮಾನ್ಯುಮೆಂಟ್ಸ್ ಆಫ್ ಇಂಡಿಯಾವನ್ನು ಕೂಡ ನಾನು ಇಂಡೆಕ್ಸ್ಗೆ ಸೇರಿಸ್ತೀನಿ, ಅದನ್ನು ಹೆಡ್ಡಿಂಗ್ ಒನ್ ಅಂತ ಮಾಡ್ಕೊಳ್ತೀನಿ. ಮತ್ತು ಈ ಪೇಜನ್ನು ನಾನು ಸ್ಕ್ರಾಲ್ ಮಾಡ್ತಾ ಹೋದರೆ ನೀವು ನೋಡ್ತಾ ಇದ್ದೀರಾ ಎಲ್ಲ ಪ್ಯಾರಾಗ್ರಾಫ್ಗಳು ಕೂಡ ಅದರ ಹೆಡ್ಡಿಂಗ್ ಏನಿದೆ ಅವು ಇಂಡೆಕ್ಸಿಗೆ ಸೇರಲ್ಪಟ್ಟಿದೆ ಇವಾಗ. ಈಗ ನಾವು ಇನ್ಯಾವ ಥರದಲ್ಲಿ ಈ ಪೇಜನ್ನು ಫಾರ್ಮ್ಯಾಟ್ ಮಾಡೋರು ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ನಾವು ಈಗ ಇದಕ್ಕೆ ನಾನು ಮಾರ್ಜಿನ್ ಸರಿಯಾದ ರೀತಿಯಲ್ಲಿ ನಾನು ಇದನ್ನು ಅಡ್ಜಸ್ಟ್ ಮಾಡ್ಬೋದು ನನಗೆ ಬೇಕಾದ ರೀತಿಯಲ್ಲಿ. ಅದಕ್ಕೋಸ್ಕರ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡಬೇಕು. ಫಾರ್ಮ್ಯಾಟ್ನಲ್ಲಿ ನೀವು ಸ್ವಲ್ಪ ಕೆಳಗಡೆ ಆಪ್ಷನ್ ನೋಡ್ತಾ ಹೋದರೆ ಅಲ್ಲಿ ಪೇಜ್ ಅಂತ ಇದೆ ಒಂದು ಆಪ್ಷನ್, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಬೇರೆ ಬೇರೆ ರೀತಿಯ ಫಾರ್ಮ್ಯಾಟ್ಗಳ ಒಂದು ಏನೇನು ಅವಕಾಶ ಇದೆ ಅದನ್ನು ತೋರಿಸ್ತಾ ಇದೆ ಅದು. ಈಗ ಪೇಜ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಆಗಿದೆ ಅದು. ನೀವು ಇಲ್ಲಿ ಕೆಳಗೆ ಗಮನಿಸಿದ್ರೆ ಮಾರ್ಜಿನ್ಸ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಏನು ಸಂಖ್ಯೆ ಇದೆ 0.79 ಅನ್ನೋದು ಇಂಚಸ್ ಅಂತ ತೋರಿಸ್ತಾ ಇದೆ. ಅಂದರೆ ಅಷ್ಟು ಸ್ಪೇಸ್ ಮಾರ್ಜಿನ್ ಅನ್ನ ಅದು ಈಗ ಆಲ್ರೆಡಿ ತಗೊಂಡಿದೆ ಅಂತ ಅರ್ಥ. ಈಗ ನಾನು ಈ ಮಾರ್ಜಿನ್ ಅನ್ನ ಸ್ಪೇಸಿಂಗ್ ಏನಿದೆ ಅದನ್ನು ನಾನು ಬದಲಾಯಿಸಿ ನನಗೆ ಬೇಕಾದ ಹಾಗೆ ನಾನು ಅದನ್ನು ಚೇಂಜ್ ಮಾಡಬಹುದು. ನಾನು ಈಗ ನಾನು ಇದನ್ನು 7.9 ಅಂತ ಏನಿದೆ ಅದನ್ನು ನಾನು 0.45 ಅಂತ ನಾನು ಬದಲಾಯಿಸ್ತಾ ಇದ್ದೇನೆ ಲೆಫ್ಟ್ ಮಾರ್ಜಿನ್. ಮತ್ತು ಅದೇ ತರಹ ರೈಟ್ ಮಾರ್ಜಿನ್ ಅನ್ನು ಕೂಡ ನಾನು ಬದಲಾಯಿಸ್ತೀನಿ 0.45. ಸೊ ಈಗ ನಾನು ಅಪ್ಲೈ ಅಂತ ಕೊಡ್ತೇನೆ. ನೀವು ಸ್ವಲ್ಪ ಏನು ಬದಲಾಗುತ್ತೆ ಅನ್ನೋದನ್ನು ಗಮನ ಇಟ್ಟು ನೋಡಿ. ಅಪ್ಲೈ ಅಂತ ಕೊಟ್ಟ ಕೂಡಲೇ ಈಗ ನಾವು ಓಕೆ ಅಂತ ಕೊಡಬೇಕು. ಓಕೆ ಅಂತ ಕೊಡ್ತೇನೆ. ನೀವು ಗಮನಿಸಿದ್ರೆ ಏನು ಬದಲಾವಣೆ ಆಯಿತು ಅನ್ನೋದನ್ನು, 0.79 ಮಾರ್ಜಿನ್ ಸ್ಪೇಸ್ ಇದ್ದದ್ದು ಇವಾಗ 0.45 ಅಂದರೆ ಸ್ವಲ್ಪ ಮಾರ್ಜಿನ್ ಸ್ಪೇಸ್ ಕಡಿಮೆ ಆಗಿದೆ. ಹೀಗೆ ನಮಗೆ ಬೇಕಾದ ಹಾಗೆ ಮಾರ್ಜಿನ್ ಸ್ಪೇಸನ್ನು ನಾವು ಬದಲಾಯಿಸ್ಕೊಳ್ಬಹುದು. ಈಗ
ನಾವು ಇದೇ ಪೇಜನ್ನು ಇನ್ಯಾವ ರೀತಿ ಫಾರ್ಮ್ಯಾಟ್ ಮಾಡ್ಬೋದು ಅಂತ ಅನ್ನೋದನ್ನು ನೋಡೋಣ. ನಾನು ಮತ್ತೊಮ್ಮೆ ಫಾರ್ಮ್ಯಾಟ್ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ, ಪೇಜ್. ನಂತರ ನಾನಿವಾಗ ಬಾರ್ಡರ್ಸ್ ಅಂತ ಏನು ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಬೇರೆ ಬೇರೆ ಆಯ್ಕೆಗಳಿದೆ ನನಗಿಲ್ಲಿ. ಸೆಟ್ ಆಲ್ ಫೋರ್ ಬಾರ್ಡರ್ಸ್ ಅಂತ ಏನಿದೆ ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಅದು ಪ್ರಿವ್ಯೂ ಕೂಡ ತೋರಿಸ್ತಾ ಇದೆ, ಪೇಜ್ನ ನಾಲ್ಕು ಭಾಗಗಳಲ್ಲಿ ಬಾರ್ಡರ್ ಬಂದಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಈಗ ನಾನು ಆ ಬಾರ್ಡರ್ನ ವಿಡ್ತನ್ನು ಕೂಡ ನಾನು ಸೆಟ್ ಮಾಡ್ಕೊಳ್ಬೋದು. 0.05 ಅಂತ ಏನಿದೆ ಅದನ್ನು ನಾನು ಸ್ವಲ್ಪ ಜಾಸ್ತಿ ಮಾಡ್ತೇನೆ, ಅಂದರೆ ಆ ಬಾರ್ಡರ್ನ ಥಿಕ್ನೆಸ್ ಜಾಸ್ತಿ ಆಗ್ತಾ ಇದೆ, 1 ಅಂತ ಹೇಳಿ ನಾನು ಅದನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ತರಹ ಸ್ಪೇಸಿಂಗ್ ಟು ಕಂಟೆಂಟ್ಸ್ ಅನ್ನೋದನ್ನು ಕೂಡ ನಾನು ಬದಲಾಯಿಸ್ಕೊಳ್ಬಹುದು. ಅದನ್ನು ಬದಲಾಯಿಸಿ ನಾನು ನಿಮಗೆ ಅದು ಯಾವ ರೀತಿ ಅದು ನಮ್ಮ ಪೇಜ್ನಲ್ಲಿ ಅಪ್ಲೈ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ. ಈಗ ನಾನು ಇಲ್ಲಿ ಏನು 0.02 ಅಂತಿದೆ ಅದನ್ನು ನಾನು 0.50 ಸ್ವಲ್ಪ ಜಾಸ್ತಿ ನಾನು ಮಾಡ್ತಾ ಇದ್ದೀನಿ ಅದನ್ನು. ಈಗ ನೋಡಿ ಎಲ್ಲವುದು ಅದು ಬದಲಾವಣೆ ಆಗಿದೆ. ಈಗ ಅಪ್ಲೈ ಅಂತ ಕೊಡೋಣ. ಓಕೆ, ಈಗ ನೋಡಿ ನಾನು ಬಾರ್ಡರ್ ಅನ್ನು ಕ್ಲಿಕ್ ಮಾಡಿದ್ರಿಂದ ನನ್ನ ಪೇಜಿಗೆ ಬಾರ್ಡರ್ ಬಂದಿದೆ. ಜೊತೆಗೆ ನಾನು ಸ್ಪೇಸಿಂಗ್ ಅನ್ನು ಚೇಂಜ್ ಮಾಡಿದೆ, ನಾನು ಅಲ್ಲಿ 0.02 ಇದ್ದದನ್ನು 0.50 ಅಂತ ಹೇಳಿದ್ರೆ ಕಂಟೆಂಟ್ಸ್ ಅಂದರೆ ಏನು ಟೆಕ್ಸ್ಟ್ ಇದೆ ಮತ್ತು ಬಾರ್ಡರ್ ಇವುಗಳ ನಡುವೆ ಸ್ಪೇಸಿಂಗ್ ಕಡಿಮೆ ಇತ್ತು, ಅದನ್ನು ನಾನು ಜಾಸ್ತಿ ಮಾಡಿಕೊಂಡೆ, ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ಇವಾಗ ಸ್ಪೇಸಿಂಗ್ ಕ್ರಿಯೇಟ್ ಆಗಿದೆ ಅಲ್ಲಿ. ನಂತರ ನಾನು ಆ ಬಾರ್ಡರ್ ಥಿಕ್ನೆಸ್ಸನ್ನು ಕೂಡ ಜಾಸ್ತಿ ಮಾಡಿದೆ, ಹಾಗಾಗಿ ಆ ಬಾರ್ಡರ್ ಸ್ವಲ್ಪ ದಪ್ಪನಾಗಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಹೀಗೆ ನಾವು ನಮಗೆ ಬೇಕಾದ ರೀತಿಯಲ್ಲಿ ಬಾರ್ಡರ್ನ ಕೂಡ ಫಾರ್ಮ್ಯಾಟ್ ಮಾಡಿಕೊಳ್ಬಹುದು. ಈಗ ಮತ್ತೊಮ್ಮೆ ನಾನು ಈ ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡಿ ಪೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಉಳಿದಂತಹ ಆಪ್ಷನ್ಸನ್ನು ಗಮನಿಸಿದ್ರೆ ನಮಗೆ ಇನ್ನೊಂದು ಅವಕಾಶ ಇದೆ. ನಮ್ಮ ಪೇಜಿಗೆ ನಾವು ಹೆಡ್ಡರನ್ನು ಆ್ಯಡ್ ಮಾಡ್ಬೋದು ಮತ್ತು ಫೂಟರನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನಿವಾಗ ಹೆಡ್ಡರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲೊಂದು ನಮಗೆ ಆಪ್ಷನ್ ಇದೆ ಹೆಡ್ಡರ್ ಆನ್ ಅಂತ. ಮೊದಲು ನಾವು ಹೆಡ್ಡರನ್ನು ಆನ್ ಮಾಡ್ಕೊಳ್ಬೇಕು. ಹೆಡ್ಡರ್ ಆನ್, ನಂತರ ಅಪ್ಲೈ, ಓಕೆ ಇದರ ಮೇಲೆ ಕ್ಲಿಕ್ ಮಾಡಿ ಹೆಡ್ಡರ್ ನಮ್ಮ ಪೇಜ್ನ ಮೇಲ್ಭಾಗದಲ್ಲಿ ನನಗೆ ಸೂಕ್ತವಾದ ಪದವನ್ನು ನಾನು ಹೆಡ್ಡರ್ ಆಗಿ ನಾನು ಆ್ಯಡ್ ಮಾಡಬೇಕು. ಈಗ ನೀವು ನೋಡ್ತಾ ಇದ್ದೀರಾ ಈ ಪೇಜ್ನ ಮೇಲ್ಭಾಗದಲ್ಲಿ ಒಂದು ಆ್ಯಂಗಲ್ ಥರ ಮಾರ್ಕ್ ಕಾಣಿಸ್ತಾ ಇದೆ, ಅದರ ಮೇಲೆ ನಿಮ್ಮ ಕರ್ಸರನ್ನು ಒಂದು ತೆಗೆದುಕೊಂಡು ಹೋಗಿ ಮೌಸಲ್ಲಿ ಕ್ಲಿಕ್ ಮಾಡಿ. ಈಗ ನಿಮಗೆ ಒಂದು ಸ್ಪೇಸ್ ತೋರಿಸ್ತಾ ಇದೆ, ನಾವು ಎಲ್ಲಿ ಹೆಡ್ಡರನ್ನು ಟೈಪ್ ಮಾಡಬೇಕು ಆ ಜಾಗವನ್ನು ತೋರಿಸ್ತಾ ಇದೆ. ನಾನಲ್ಲಿ GHS ಬೇಗೂರ್ ಸ್ಟೂಡೆಂಟ್ ಮ್ಯಾಗಝೀನ್ ಅಂತ ಹೇಳಿ ಟೈಪ್ ಮಾಡ್ತೀನಿ. ಇದು ಪೇಜ್ನ ಎಡಭಾಗದಲ್ಲಿದೆ. ನಾನು ಬೇಕಾದರೆ ನನಗೆ ಎಲ್ಲಿ ಬೇಕೋ ಈ ಹೆಡ್ಡರನ್ನು ಅಲೈನ್ ಕೂಡ ಮಾಡ್ಕೊಳ್ಬೋದು. ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ನನಗೆ ಬೇರೆ ಬೇರೆ ಕಡೆ ಅದನ್ನು ಅಲೈನ್ ಮಾಡೋ ಅವಕಾಶ ಇದೆ. ನಾನು ಅದನ್ನು ರೈಟ್ ಸೈಡಿಗೆ ಇರಲಿ ಅಂತ ಅಂದ್ಕೊಂಡು ರೈಟ್ ಸೈಡಿಗೆ ಅಲೈನ್ ಮಾಡ್ಕೊಂಡಿದ್ದೀನಿ. ಈಗ ಪೇಜ್ನ ಮೇಲೆ ಇನ್ನೊಂದ್ಸಲ ನೀವು ಕ್ಲಿಕ್ ಮಾಡಿದ್ರೆ ಹೆಡ್ಡರ್ ಸೆಟ್ ಆಗುತ್ತೆ. ಜೊತೆಗೆ ಇಲ್ಲೊಂದು ಅವಕಾಶ ಇದೆ, ನಿಮಗೆ ಬೇಕಾದಾಗ ಈ ಹೆಡ್ಡರ್ಗಳನ್ನು ಡಿಲೀಟ್ ಮಾಡೋದಾಗಲಿ, ಫಾರ್ಮ್ಯಾಟ್ ಮಾಡೋದಾಗಲಿ, ಅದಕ್ಕೆ ಬ್ಯಾಕ್ಗ್ರೌಂಡ್ ಕೂಡ ಸೆಟ್ ಮಾಡೋದಾಗಲಿ ಮಾಡ್ಕೊಳ್ಬೋದು. ಈಗ ಮತ್ತೊಮ್ಮೆ ಪೇಜ್ನ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, ನಿಮಗೆ ಹೆಡ್ಡರ್ ನಿಮ್ಮ ಪೇಜಿಗೆ ಬಂದಿದೆ. ಅದೇ ಥರ ನಾವು ಫೂಟರನ್ನು ಕೂಡ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತೊಮ್ಮೆ ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಪೇಜ್, ನಂತರ ಫೂಟರ್, ಮತ್ತೆ ಫೂಟರನ್ನು ಆನ್ ಮಾಡೋಣ, ಅಪ್ಲೈ, ಓಕೆ. ಈಗ ಪೇಜ್ನ ಕೊನೆ ಭಾಗಕ್ಕೆ ಬರೋಣ. ಫೂಟರ್ನ ಎಲ್ಲಿ ಆ್ಯಡ್ ಮಾಡಬೇಕು ಅಲ್ಲಿ ಈ ಮತ್ತೆ ಇಲ್ಲಿ ಆ್ಯಂಗಲ್ ಮಾರ್ಕ್ ನಮ್ಗೆ ಏನು ಕಾಣಿಸ್ತಾ ಇದೆ ಅದರ ಕೆಳಗಡೆ ಸ್ವಲ್ಪ ಆ ಪೇಜ್ನ ಭಾಗದಲ್ಲಿ ನಾವು ಕ್ಲಿಕ್ ಮಾಡೋಣ. ನನಗೆ ಫೂಟರ್ ಆ್ಯಡ್ ಮಾಡೋದಕ್ಕೆ ಸ್ಥಳ ಸಿಕ್ಕಿದೆ. ಈಗ ನಾನಿಲ್ಲಿ ಪೇಜ್ ನಂಬರ್ ಅಂತ ಆ್ಯಡ್ ಮಾಡ್ತೀನಿ. ಪೇಜ್ ನಂಬರ್ ಆ್ಯಡ್ ಮಾಡಿದ್ಮೇಲೆ ನಾನೇನು ಸಂಖ್ಯೆಯನ್ನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಪೇಜ್ ನಂಬರ್ ಆಟೋಮೆಟಿಕ್ಕಾಗಿ ಪೇಜ್ಗೆ ಆ್ಯಡ್ ಆಗೋ ಥರದಲ್ಲಿ ಮಾಡ್ಕೊಳ್ಳೋದಕ್ಕೆ ಒಂದು ಆಯ್ಕೆ ಇದೆ. ಅದಕ್ಕೋಸ್ಕರ ಇನ್ಸರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸ್ವಲ್ಪ ಹೀಗೇನೆ ಮೂವ್ ಮಾಡ್ತಾ ಬಂದರೆ ಪೇಜ್ ನಂಬರ್ ಅಂತ ಏನೊಂದು ಆಪ್ಷನ್ ಇದೆ ಅದರ ಮೇಲೆ ನಾವು ಆ ಪೇಜ್ ನಂಬರನ್ನು ನೋಡ್ತೇವೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಆ ಮೊದಲನೇ ಪೇಜಲ್ಲಿ ನಾವು ಫುಟರನ್ನು ಆ್ಯಡ್ ಮಾಡಿದ್ದೀವಿ, ಪೇಜ್ ನಂಬರನ್ನು ಅದೇ ತೆಗೆದುಕೊಂಡಿದೆ. ಈಗ ನಾನು ಮತ್ತೆ ಡಾಕ್ಯುಮೆಂಟ್ ಮೇಲೆ ವಾಪಸ್ ಕ್ಲಿಕ್ ಮಾಡ್ತೇನೆ. ನೀವು ನೋಡ್ಬೋದು ಹೆಡ್ಡರನ್ನು ನಾವು ಆ್ಯಡ್ ಮಾಡಿದ್ವಿ, ಫುಟರನ್ನು ಕೂಡ ಆ್ಯಡ್ ಮಾಡಿದ್ವಿ. ಇವೆರಡೂ ಕೂಡ ನನ್ನ ಎರಡನೇ ಪೇಜಿನ ಕಂಟೆಂಟ್ನಲ್ಲಿಯೂ ಪೇಜ್ನಲ್ಲಿಯೂ ಕೂಡ ಆ್ಯಡ್ ಆಗಿದೆಯಾ ಅಂತ ಅನ್ನೋದನ್ನು ನಾವು ಒಂದ್ಸಲ ಪರೀಕ್ಷೆ ಮಾಡೋಣ. ನಾನು ಈ ಪೇಜನ್ನು ಸ್ಕ್ರಾಲ್ ಮಾಡ್ತೀನಿ. ನೀವು ಗಮನಿಸ್ತಿದ್ದೀರಾ ಹೆಡ್ಡರ್ ಆ್ಯಡ್ ಆಗಿದೆ, ಅದೇ ತರಹ ಈ ಪೇಜ್ನಲ್ಲಿ ಫೂಟರ್ ಕೂಡ ಆ್ಯಡ್ ಆಗಿದೆ. ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಏನು ನಾವು ಬೇರೆ ಬೇರೆ ಥರದಲ್ಲಿ ಫಾರ್ಮ್ಯಾಟ್ ಮಾಡಿದ್ದೀವಿ, ಇನ್ನೊಂದು ರೀತಿಯಲ್ಲಿ ನಾನು ಈ ಪೇಜ್ನ ಕಂಟೆಂಟ್ಸನ್ನು ನಾನು
ಆ್ಯಡ್ ಮಾಡುವಂಥ ಅವಕಾಶ ಇದೆ. ಅದು ಯಾವ ಥರ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಆ ಪೇಜ್ನ ಓರಿಯೆಂಟೇಷನನ್ನು ನಾವು ಬದಲಾಯಿಸ್ಬೋದು. ನಾನು ಫಾರ್ಮ್ಯಾಟ್ಗೆ ಹೋಗಿ ಪೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೊಮ್ಮೆ ಇಲ್ಲಿ ಪೇಜ್ ಅಂತ ಏನು ಒಂದು ಆಯ್ಕೆ ಇದೆ ಅದನ್ನು ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಎರಡು ತರಹದ ಓರಿಯೆಂಟೇಷನನ್ನು ಅದು ತೋರಿಸ್ತಾ ಇದೆ. ಪೋರ್ಟ್ರೇಟ್ ಅಂತ ಹೇಳಿದ್ರೆ ಅದ್ರ ಪ್ರಿವ್ಯೂ ಹೇಗೆ ಅಂತ ಹೇಳಿದ್ರೆ, ನಾವು ಒಂದು ಪೇಜನ್ನು ನಾವು ನೋಡಿದ್ರೆ ಈ ರೀತಿ ಅದು ಪ್ರಿಂಟ್ ಆಗುತ್ತೆ, ಅದು ಅಂದರೆ ಟೈಪ್ ಆಗುತ್ತೆ. ಅದೇ ತರಹದಲ್ಲಿ ನಾನೇನಾದರೂ ಲ್ಯಾಂಡ್ಸ್ಕೇಪ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಅದು ಪೇಜ್ನ ಅಡ್ಡವಾಗಿ ಆ ರೀತಿನಲ್ಲಿ ಅದು ಕಂಟೆಂಟ್ಗಳು ಆ್ಯಡ್ ಆಗುತ್ತೆ. ಆ ರೀತಿನಲ್ಲಿ ಓರಿಯೆಂಟೇಷನ್ ಬದಲಾವಣೆ ಆಗುತ್ತೆ. ಈಗ ನನಗೆ ಅದು ಪೋರ್ಟ್ರೇಟ್ ಫಾರ್ಮ್ನಲ್ಲೇ ಇರಬೇಕಾಗಿರೋದ್ರಿಂದ ನಾನು ಮತ್ತೊಮ್ಮೆ ಪೋರ್ಟ್ರೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಂತರ ಅಪ್ಲೈ ಅಂತ ಕೊಡ್ತೇನೆ ಮತ್ತು ಓಕೆ. ಈಗ ನನ್ನ ಇಡೀ ಡಾಕ್ಯುಮೆಂಟ್ ಏನಾಗಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಫಾರ್ಮ್ಯಾಟ್ ಆಗಿದೆ. ಬಾರ್ಡರ್ನ ಆ್ಯಡ್ ಮಾಡಿದ್ದೀವಿ, ಹೆಡ್ಡರ್ ಫೂಟರನ್ನು ಆ್ಯಡ್ ಮಾಡಿದ್ದೀವಿ, ನಂತರ ಕಂಟೆಂಟ್ ಸ್ಪೇಸಿಂಗನ್ನು ನಾವು ನಮಗೆ ಬೇಕಾದ ಹಾಗೆ ನಾವು ಫಾರ್ಮ್ಯಾಟ್ ಮಾಡ್ಕೊಂಡಿದ್ದೀವಿ. ಹೀಗೆ ನಾವು ಒಂದು ಪೇಜನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಫಾರ್ಮ್ಯಾಟ್ ಮಾಡ್ಬೋದು.